ವಿಚಾರ ಬಗ್ಗೆ ನೀವು ಹೋರಾಟವನ್ನ ಮಾಡಿದ್ರಿ ಕಾಂಗ್ರೆಸ್ ಸೊ ಈಶ್ವರಪ್ಪ ಅವರು ಬಿ ರಿಪೋರ್ಟ್ ಅನ್ನು ಅವರು ಹಾಕಿರುವಂತದ್ದು ಈಗ ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲೇ ಮುಖ್ಯಮಂತ್ರಿಗಳು ಯಡಿಯೂರಪ್ಪ ಅವರು ಮತ್ತು ಹೋಮ್ ಮಿನಿಸ್ಟರ್ ಎಲ್ಲರೂ ಕೂಡ ಇನ್ವೆಸ್ಟಿಗೇಷನ್ ನಡೆಯುವಾಗೆ ಅವರು ತಪ್ಪಿಸಲ್ಲದೆ ಹೊರಗಡೆ ಬರ್ತಾರೆ ಅಂತ ಹೇಳಿ ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಪ್ರಾರಂಭ ಮಾಡಕ್ಕಿನ ಮುಂಚಿತವಾಗಿ ರಾಜೀನಾಮೆ ಕೊಡಕ್ಕಿನ ಮುಂಚಿತವಾಗಿ ಅವರು ಏನು ತಪ್ಪಿಲ್ಲ ಅಂತ ಹೇಳಿದ್ರೆ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ ಅಧಿಕಾರಿಗಳು ಅವರಿಗೆಲ್ಲ ಎದುಕೆ ಇರ್ತದೆ ಸೊ ಸರ್ಕಾರ ಅವರ ಗೌರವನ ಕಳ್ಕೊಳ್ಳಬೇಕಾಗುತ್ತದೆ ಅನ್ನೋ ದೃಷ್ಟಿಯಿಂದ ಇವತ್ತು ಅವರಿಗೆ ಬಿ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ ಇದು ಎಲ್ಲರಿಗೂ ಕೂಡ ಜಗತ್ ಜಾಹೀರಾದಂತ ವಿಚಾರ ಈಗ ಕಾರ್ಜಿಯೋಳ ಹೋಗಿ ಏನು ಹೇಳ್ಬಿಟ್ಕೊಂಡ್ರು ಅಲ್ಲಿ ಇವರು ಹೋಗಿ ರಮೇಶ್ ಜಾರಕಿಹೊಳಿ ಹೋಗಿ ಅಲ್ಲಿ ಹೋಗಿ ಏನು ಹೇಳ್ಬಿಟ್ಕೊಂಡ್ರು ಆಮೇಲೆ ಇರಾಣಿ ಹೋಗ್ಬಿಟ್ಟು ಏನು ಹೇಳ್ಬಿಟ್ಕೊಂಡ್ರು ಅಲ್ಲಿ ಕೆಲಸ ಆಗಿದೆ ಅಂತ ಹೇಳಿ ಕೊಟ್ರು ಕೆಲಸ ನಡೆದಿದೆ ಅನ್ನೋದು ಕೂಡ ಗೊತ್ತಾಯ್ತು ಆತ ಪ್ರೈಮ್ ಮಿನಿಸ್ಟರ್ಗೂ ಕಾಗದ ಬರು ನಾಯಕರುಗಳಿಗೂ ಕಾಗದ ಬರು ಎಲ್ಲ ಯಾರ್ಯಾರು ಗವರ್ನರ್ಗೂ ಕಾಗದ ಬರು ಮೊನ್ನೆ ಅವರ ಧರ್ಮಪತ್ನಿಗೂ ಕೂಡ ಕಾಗದ ಬರು ಅವ್ರಿಗೆ ಬಿ ರಿಪೋರ್ಟ್ ಅವ್ರಿಗೆ ನ್ಯಾಯ ಕೊಡಿಸ್ತಾ ಇದ್ದಾರೆ ಹೊತ್ತು ಯಾರು ಸತ್ತವ್ರಿಗೆ ಅವ್ರ ಕುಟುಂಬಕ್ಕೆ ನ್ಯಾಯ ಇಲ್ಲಿ ಸಿಗ್ತಾ ಇಲ್ಲ ನಾವು ಇದ್ರ ಬಗ್ಗೆ ಹೋರಾಟ ಮಾಡ್ತೋ ಕಣ್ಣು ವರ್ಷಕ್ಕೆ ರಾಜೀನಾಮೆ ಕೊಟ್ಟರು ಈಗ ಅವ್ರನ್ನ ವಾಪಸ್ ತಗೋಬೇಕು ಆ ಒತ್ತಡ ಏನೋ ಮಾಡ್ತಾರೆ ಸ್ಟಾರ್ಟಿಂಗ್ ಹೆಂಗೆ ಯಡಿಯೂರಪ್ಪನವ್ರು ಹೇಳ್ಬಿಟ್ರು ಇಲ್ಲ ಏನು ಇಲ್ಲ ತಪ್ಪಿಸಲ್ಲದೆ ಆದಷ್ಟು ಸದ್ಯದಲ್ಲಿ ಕ್ಲೀನ್ ಚೀಟ್ ಅಂದ್ರೆ ಅವ್ರ ಆಫೀಸರ್ಸ್ ಏನು ಮಾಡ್ತಾರೆ ಎಲ್ಲಿ ಕ್ಲಿಯರ್ ಇನ್ವೆಸ್ಟಿಗೇಷನ್ ಆತ ಬಿಜೆಪಿ ಕಾರ್ಯಕರ್ತ ನೇರವಾಗಿ ತಾನೇ ಖುದ್ದಾಗಿ ಭೇಟಿ ಮಾಡಿದ್ದೀನಿ ಅಂತೇಳಿ ಅವನ ನೋವನ್ನ ತೋರ್ಕೊಳ್ಳಿ ನಾಳೆ ಎಲ್ಲರಿಗೂ ತಿಳಿಸಿ ಇವತ್ತು ಈ ಘಟನೆಗೆ ಮುಚ್ಚಾಕ್ಲಿಕ್ಕೆ ಏನೋ ಪ್ರಯತ್ನ ಮಾಡ್ತಿದ್ರೆ ಇದು ಬಿಜೆಪಿಯ ಸರ್ಕಾರಕ್ಕೆ ಇದು ನಾಚಿಕೆ ಅಂತಾರೆ ಅವ್ರು ಯಾವ ಬಿ ರಿಪೋರ್ಟ್ ಕೊಟ್ರು ಈ ರಾಜ್ಯದ ಜನತೆ ಗೊತ್ತಿದೆ ಇದು 40% ಕಮಿಷನ್ ಸರ್ಕಾರ ಅಂತ ಇದನ್ನ ಈಗಾಗಲೇ ಅವರ ಪಕ್ಷದ ಎಲ್ಲ ಮುಖಂಡರುಗಳು ಈ 40% ಬಗ್ಗೆ ಹೇಳಿದ್ದಾರೆ ಅಂತಾರೆ ಪೇಪರ್ ಅವ್ರ ಮಾಧ್ಯಮದವರೆಲ್ಲ ನೀವೆಲ್ಲ ಬೋರ್ಡ್ ಹಾಕಿದ್ದೀರಿ ಯಾವ ರೀತಿ ಅಂತ ಕೆಂಪಣ್ಣನ ಏನ್ ಲೆಟರ್ ಹೆಂಗಿತ್ತು ಅರ್ಜಿ ಏನಿತ್ತು ಪ್ರೈಮ್ ಮಿನಿಸ್ಟರ್ಗಿತ್ತು ಅದು ಕೂಡ ಆಗಿದೆ ಎಲ್ಲ ಕಾಂಟ್ರಾಕ್ಟರ್ಗಳಿಗೆ ಎದುರಿಸಿ ಬೆದರಿಸಿ ಎಲ್ಲ ತಿಳಿಸುವಂತ ಕೆಲಸ ಇವತ್ತು ನಡೀತಾ ಇದೆ ಈ 40% ಕಳಂಕಿತ ಸರ್ಕಾರನ ಯಾವ ಕಾರಣಕ್ಕೂ ಜನ ಕ್ಷಮಿಸಲಿಲ್ಲ